ಶುಭೋದಯ ಮುದ್ದು ಮಕ್ಕಳೇ, ನಾವು ಈಗಾಗಲೇ ಕಾಗುಣಿತಾಕ್ಷರಗಳನ್ನು ಕಲಿತಿದ್ದೇವೆ ಅಲ್ವಾ? ಯಾವ್ಯಾವ ಕಲಿತಿದ್ದೇವೆ? ಕ ಮತ್ತು ಖ ಅಲ್ವಾ? ಅವುಗಳನ್ನು ಒಂದ್ಸಾರಿ ನಿಮಗೆ ಪುನರಾವರ್ತನೆ ಮಾಡಿ ಹೇಳ್ತೀನಿ, ಸರಿನಾ? ಕ ತಲೆಕಟ್ಟು, ಕ ಕ ಇಳಿಸು, ಕಾ ಕ ಗುಡಿಸಿ, ಕಿ ಕ ಗುಡಿಸಿ ದೀರ್ಘ, ಕಿ ಕ ಕೊಂಬು, ಕು ಕ ಕೊಂಬಿಳಿಸು, ಕೂ ಕ ವಟ್ಟಸುಳಿ, ಕೃ ಕ ಏತ್ವ, ಕೆ ಕ ಏತ್ವನ್ ದೀರ್ಘ, ಕೆ ಕ ಐತ್ವ, ಕೈ ಕ ಓತ್ವ, ಕೋ ಕ ಓತ್ವನ್ ದೀರ್ಘ, ಕೋ ಕ ಔತ್ವ, ಕೌ ಕ ಅನುಸ್ವಾರ, ಕಂ ಖ ಕ ವಿಸರ್ಗ, ಕಹ. ಇಷ್ಟ ಆಗಿದೆ. ಇದರ ಜೊತೆಗೆ ಮಹಾಪ್ರಾಣ ಖ ಇದು ಕೂಡ ಆಗಿದೆ ಅಲ್ವಾ? ಯಾರು ಬರಿತಾ ಇಲ್ವಲ್ಲ, ಯಾಕೆ ಇದನ್ನು ಯಾರು ನನಗೆ ತೋರಿಸೇ ಇಲ್ಲ ಕರೆಕ್ಷನ್ ಮಾಡಿಸೋದಕ್ಕೆ? ಬನ್ನಿ, ಹಾಗೇನೆ ನಿಮಗೆ ಕರೆಕ್ಷನ್ ಮಾಡಿಕೊಡ್ತೀನಿ. ಇದನ್ನು ಓದೋದು ಹೇಗೆ? ಖ ತಲೆಕಟ್ಟು, ಖ ನಾಭಿಯಿಂದ ಬರಬೇಕು. ಕ ಅಂತ ಹೇಳೋ ಹಾಗಿಲ್ಲ, ಖ ಅಂತ ಹೇಳಬೇಕು, ಸರಿನಾ ಮಕ್ಕಳೇ? ಖ ತಲೆಕಟ್ಟು, ಖ ಖ ಇಳಿಸು, ಖಾ ಖ ಗುಡಿಸಿ, ಖಿ ಖ ಗುಡಿಸಿ ದೀರ್ಘ, ಖೀ. ಇದಕ್ಕೆ ಇಳಿಸನು ಅಂತ ಹೇಳ್ಬೋದು, ದೀರ್ಘ ಅಂತಲೇ ಹೇಳ್ಬೋದು, ಸರಿನಾ? ಖ ಕೊಂಬು, ಖೋ ಖ ಕೊಂಬಿನ ದೀರ್ಘ ಅಥವಾ ಕೊಂಬಿಳಿಸು, ಖೂ ಖ ವಟಸುಳಿ, ಖೃ ಖ ಏತ್ವ, ಖೆ ಖ ಏತ್ವನ್ ದೀರ್ಘ, ಖೇ ಖ ಐತ್ವ, ಖೈ ಖ ಓತ್ವ, ಖೋ ಖ ಓತ್ವನ್ ದೀರ್ಘ, ಖೋ ಖ ಔತ್ವ, ಖೌ ಖ ಅನುಸ್ವಾರ, ಖಂ ಖ ವಿಸರ್ಗ, ಖ. ಈ ದಿನ ಗ ಅಕ್ಷರವನ್ನು ಅದನ್ನು ಹೇಗೆ ಕಾಗುಣಿತಾಕ್ಷರಗಳನ್ನು ಬರೆಯೋದು ಅಂತ ಕಲಿಯೋಣ. ತುಂಬ ಈಸಿ ಇದೆ, ಸರಿನಾ ಮಕ್ಕಳೇ? ಬನ್ನಿ ಹಾಗಿದ್ರೆ. ನೋಡಿ, ಗ ತಲೆಕಟ್ಟು, ಗ ಗ ಇಳಿಸು ಅಥವಾ ಗ ದೀರ್ಘ, ಗ ಗ ಗುಡಿಸಿ, ಗಿ ಗ ಗುಡಿಸಿನ ದೀರ್ಘ, ಗೀ ಗ ಕೊಂಬು, ಗು ಗ ಕೊಂಬಿಳಿಸು, ಗು ಗ ಒಟ್ರಸುಳಿ, ಗ್ರು ಗ ಏತ್ವಾಗೆ, ಗ ಏತ್ವನ್ ದೀರ್ಘ, ಗೇ ಗ ಐತ್ವ, ಗೈ ಗ ಓತ್ವ, ಗೋ ಗ ಓತ್ವನ್ ದೀರ್ಘ, ಗೋ
ग औत्वा गौ ग अनुस्वारा गौ ग विसर्ग गः ಸರಿನಾ ಮಕ್ಕಳೇ ಈಗ ಎರಡು ಸಾಲಿನಲ್ಲಿ ಹೇಗೆ ಬರೆಯೋದು ಅಂತ ನಿಮಗೆ ಗೊತ್ತಾಗಿರಬೇಕಲ್ಲ ಅದನ್ನು ಓದುತ್ತಾ ಹೇಳ್ತಾ ಬರೀಬೇಕು ಸರಿನಾ ಪ್ರಾಕ್ಟೀಸ್ ಮಾಡೋ ಮುಂದೆ ಗ ತಲೆ ಕಟ್ಟು ಗ ಅಂತಲೇ ಹೇಳಿ ಅದಾದಮೇಲೆ ಓದೋದನ್ನು ಗ ಗ ಗಿ ಗಿ ಅಂತ ಓದಬೇಕು ಈಗ ಎರಡನ್ನು ನಿಮಗೆ ಹೇಗೆ ಓದೋದು ಅಂತ ತೋರಿಸ್ಕೊಡ್ತೀನಿ ಗ ತಲೆ ಕಟ್ಟು ಗ ಗ ಇಳಿಸು ಗ ಗುಡಿಸಿ ಗಿ ಗ ಗುಡಿಸಿನ ದೀರ್ಘ ಗಿ ಗ ಕೊಂಬು ಗು ಗ ಕೊಂಬಿಳಿಸು ಗು ಗ ಒಟ್ಟು ಸುಳಿಗೃ ಗ ಕೇತ್ವಾಗೆ ಗ ಎತ್ವನ್ ದೀರ್ಘಗೆ ಗ ಕೈತ್ವಾ ಗೈ ಗ ಕೋತ್ವಾ ಗೋ ಗ ಓತ್ವನ್ ದೀರ್ಘ ಗೋ ಗ ಕೌತ್ವಾ ಗೌ ಗ ಅನುಸ್ವಾರ ಗಮ್ ಗ ವಿಸರ್ಗ ಗಹ ಇಲ್ಲಿ ನೋಡಿ ಮಕ್ಕಳೇ ಗ ತಲೆ ಕಟ್ಟು ಅಂತ ಹೇಳಿದೆ ಇಲ್ಲಿ ಗ ಇಳಿಸು ಅಂತ ಹೇಳಿದೆ ಇದು ಗ ಇಳಿಸುನೂ ಆಗುತ್ತೆ ಅಥವಾ ಗ ದೀರ್ಘ ಗ ಅಂತಲೂ ಆಗುತ್ತೆ ಸರಿನಾ ಹಾಗೆ ಹೇಳ್ತಾ ಹೋಗಿ ಯಾವುದಾದ್ರೂ ಸರಿ ಹೇಳ್ತಾ ಹೋಗಿ ಈಗ ಗ ಗ ಗಿ ಗಿ ಗು ಗು ಗೃ ಗೆ ಗೇ ಗೈ ಗೋ ಗೋ ಗೌ ಗಮ್ ಗಹ ಈ ಥರ ಓದ್ತಾ ಹೋಗಬೇಕು ಹಾಗೇನೆ ನಿಮ್ಮ ಟೂ ಲೈನ್ಸ್ ಬುಕ್ ಇದೆಯಲ್ಲ ಕನ್ನಡ ಬುಕ್ ಸಿ ಡಬ್ಲ್ಯೂ ಹಾಗೂ ಹೆಚ್ ಡಬ್ಲ್ಯೂನಲ್ಲೂ ಕೂಡ ನೀವು ಹಾಗೇ ಬರೀಬೇಕು ಮತ್ತು ಈ ಪುಸ್ತಕದಲ್ಲಿ ನೀವು ಕೂಡ ಪೂರ್ತಿಯಾಗಿ ಗದಿಂದ ಗಹದವರೆಗೆ ಹೇಳ್ತಾ ಬರೀಬೇಕು ಬರೆದು ಅದನ್ನು ನನಗೆ ಕರೆಕ್ಷನ್ಗೆ ತಂದುಕೊಡಿ ಸರಿನಾ ಮಕ್ಕಳೇ ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೊಂದನ್ನು ಕಲಿಯೋಣ ಸರಿನಾ